ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇದನ್ನಾದ್ರೂ ಮ್ಯಾಕಿಡಪ್ಪ ಸರಿ ನೋಡಿ ಮುಂದಿನ ಕಿತ ನನಗೆ ಇನ್ನೂ ದೊಡ್ಡ ಹಾರ ಬೇಕು ಆಯ್ತಾ ಇದನ್ನ ಅಲ್ಲಿ ಜೋಡಿಸ್ಬಿಡು ರೀ ನಿಂತ್ಕೊಳ್ರಿ ಏನಾಯ್ತು ಕಮಲಾ ಗಾಡಿ ಲಗೇಜ್ ತುಂಬತಾ ಇದ್ದಾರೆ ಅಲ್ಲಿ ಹೋದ್ರೆ ಗೌರಕ್ಕ ಅದ್ ಮಾಡು ಇದ್ ಮಾಡು ಅಂತ ತಲೆ ತಿಂತಾರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಎಲ್ಲ ಹಾಳಾಗೋಕಿಲ್ವಾ ಅದಕ್ಕೆ ಅವರೆಲ್ಲ ತುಂಬಿಡ್ಲಿ ಆಮೇಲೆ ಹೋಗ್ತೀನಿ ಕಮಲಾ ಆ ಲೀಲಾ ಅರಿ ಬಂದಿರಿ ಲೀಲಾ ಕರೀತಾವಳೆ ಏನಕ್ಕ ಅಲ್ಲ ಪರಮಣ್ಣ ನಿನ್ನ ಹೆಂಡತಿಗೆ ಕೆಲಸ ಕೊಡ್ತೀನಿ ಅಂತ ಓಡೋಗ್ಬಿಟ್ಲಾ ಹಂಗೇನಿಲ್ಲ ಕಣಕ ಅದೇನ್ ಮಾಡ್ಬೇಕು ಅಂತ ಹೇಳಕ್ಕ ನಾನೇ ಮಾಡ್ತೀನಿ ಬ್ಯಾಡ ಕಣಪ್ಪ ದಿವ್ಯನು ಮಾನ್ಯನು ರೆಡಿ ಆದ್ರ ಅಂತ ಕೇಳಕ್ ಕರ್ದೆ ಅಷ್ಟ್ರಾಗ ಅವಳು ಒಳಕ್ಕೆ ಓಡೋಗ್ಬಿಟ್ಲು ಬೆಂಕಿ ಬಾಗ್ಲಾಕ್ಬಿಡಪ್ಪ ಸರಿ ಅಮ್ಮ ಬರಮಣ ಆದ್ರೂ ರಮಣ ನಮ್ ಕಮಲ ಕೆಲಸ ಮಾಡೋದ್ರಾಗೆ ಒಸಿ ಕಳ್ಳಿನೇ ಕಣಪ್ಪ ಏನ್ ಮಾಡೋದಕ್ಕ ಎಲ್ಲ ಗೊತ್ತಿದ್ದು ನಾನ್ ಸಹಿಸ್ಕೊಂಡಿಲ್ವಾ ಅಲ್ಲ ಕಣವ ಈ ಟ್ರೆಡಿ ಆಗಕ್ಕೆ ಏಟು ತವ ತಗೊಳ್ಳೋದು ಬೇಗ ಬರಕ್ಕೆ ಆಗಕ್ಕಿಲ್ವೇ ಅವ್ವ ಹೊರಗಡೆ ಹೋಗುವಾಗ ಮೂಡ್ ಔಟ್ ಮಾಡಬೇಡ ನೀನು ಯಾಕೋರ ಏನಾಯ್ತು ಮಕ್ಕಳಿಗೆ ಯಾಕೆ ಬೈತಿದ್ಯಾ ಅಯ್ಯೋ ಏನಿಲ್ಲ ಅದಕ್ಕೆ ಬಿರ್ನೆ ಬನ್ರಿ ಅಂದ್ರೆ ಏಟು ಮಾಡ್ತಾರೆ ನೋಡಿ ಎಲ್ಲಿ ಉಳಿದವರು ಯಾರು ಕಾಣಿಸ್ತಾ ಇಲ್ಲ ಬಂದೆ ಕಣಕ ಅಕ್ಕ ಎಲ್ಲರೂ ಬಂದಾಯ್ತು ಹೊರಡನ ಒಂದು ನಿಮಿಷ ಜಗಪ್ಪ ದುರ್ಗಾನು ಭಾವನಾ ಬಂದ್ಬಿಡ್ಲಿ ಒಟ್ಟಿಗೆ ಹೊರಡಣ ಲೀಲಾ ನೋಡ್ದ್ಯಾ ಮನೆಯವ್ರು ನಾವೆಲ್ಲ ರೆಡಿಯಾಗಿ ಬಂದು ನಿಂತಿದೀವಿ ಆ ಮನೆ ಕೆಲ್ಸದವ್ರಿಗೋಸ್ಕರ ಕಾಯ್ಬೇಕು ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ ಬರ್ಲಿ ಕಮಲಾ ಅವಳ ಕೊಬ್ಬನ್ನೆಲ್ಲ ನಾನು ಚೆನ್ನಾಗಿ ಗಿಡಿಸ್ತೀನಿ ಇರು ಹೂವ ಬೇಕೇನಮ್ಮ ಹೂವ ಸಂಪಿಗೆ ಮಲ್ಲಿಗೆ ಹೂವ ಸಂಪಿಗೆ ಹೂವ ಮಲ್ಲಿಗೆ ಹೂವ ಹೂವ ಬೇಕೇನಮ್ಮ ದಿವ್ಯಾ ಮಾನ್ಯ ಹೋಗಿ ಹೂ ತಗೋ ಬನ್ನಿ ರಮಣ ಮಕ್ಕಳಿಗೆ ದುಡ್ಡು ಕೊಡು ಹೂ ತಗೋ ಬನ್ನಿ ಹೋಗಿ ಬೇಗ ಬೇಗ ಬನ್ನಿ ಅದಕ್ಕೆ ಅಟ್ಟೊಂದು ಹೂವು ಯಾಕೆ ದೇವಸ್ಥಾನ ಕೊರಡಬೇಕಾದ್ರೆ ಹೂ ಯಾಕೆ ಅಂತ ಕೇಳ್ತೀಯಲ್ಲ ಪೂಜೆಗೆ ದಾರಿನಾಗೆ ಎಲ್ಲಾರ ತಗೊಳ್ಳೋಣ ಅಂತಿದ್ದೆ ಒಳ್ಳೆ ಶಕುನ ಅಲ್ವಾ ಮನೆ ಬಾಗಿಲಿಗೆ ಬಂದೈತೆ ಓಹೋ ಒಳ್ಳೆ ಶಕುನನ ದೇವಸ್ಥಾನಕ್ಕೆ ಬನ್ನಿ ಅಲ್ಲಿ ಗೊತ್ತಾಯ್ತದೆ ನಿಮ್ ಶಕುನ ಗೆಲ್ತದೋ ಇಲ್ಲ ನನ್ ಶಕುನಿ ಬುದ್ಧಿ ಗೆಲ್ತದೋ ಅಂತ ಎಷ್ಟ್ ಮಳೆ ಬೇಕವ ಬುಟ್ಟಿಯಾಗಿರೋದೆಲ್ಲ ಬೇಕು ನಿಜವಾಗ್ಲೂನ ನಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ನೋಡು ನಿಂತವ ತಮಾಷೆ ಮಾಡ್ತಾ ಕುತ್ಕೊಳ್ಳಕ್ಕೆ ಅಯ್ಯೋ ಕೋಪ ಮಾಡ್ಕೋಬೇಡ ಕಣವ ಯಾರು ಇಷ್ಟೊಂದು ಹೂವ ಒಟ್ಟಿಗೆ ಕೇಳಲ್ಲ ನೀವ್ ಕೇಳ್ತಾ ಇದೀರಲ್ಲ ಅದಕ್ಕೆ ಕೇಳಿದೆ ಏನವ ಮನೇಲಿ ಏನಾದ್ರೂ ವಿಶೇಷನಾ ಹೌದು ಮಂಡ್ಯದ ಹತ್ರ ಗಂಗೆನಹಳ್ಳಿ ಗಂಗಮ್ಮ ತಾಯಿ ಅಂತ ನಮ್ ಮನೆ ದೇವ್ರು ನಾವೆಲ್ಲರೂ ಅಲ್ಗೋಯ್ತಾ ಇದೀವಿ ಅದಕ್ಕೆ ಹೂ ಬೇಕಿತ್ತು ಏಯ್ ಅದೆಲ್ಲ ಡೀಟೇಲ್ಸ್ ಅವಳಿಗೆ ಯಾಕೆ ಹೇಳ್ತಿದ್ಯಾ ಅದೆಲ್ಲ ನಿಂಗೆ ಯಾಕಮ್ಮ ಈಗ ರೇಟ್ ಎಷ್ಟು ಹೇಳು ಸುಮ್ನೆ ಕೇಳ್ದೆ ಕಣವ ಅಷ್ಟೇ ಎಲ್ಲ ಹೂವ ಸೇರಿದ್ರೆ 1000 ರೂಪಾಯಿ ಆಯ್ತದೆ ಏನು ಅಷ್ಟೊಂದ ಅಷ್ಟೆಲ್ಲ ಆಯ್ಕಿಲ್ಲ ಕೊಟ್ರೆ 800 ರೂಪಾಯಿ ಕೊಡು ಇಲ್ಲ ಒಯ್ತಾ ಇರು ಅಯ್ಯೋ ಅಷ್ಟೊಂದು ಕಮ್ಮಿ ಕೊಟ್ರೆ ನಂಗೇನು ಗಿಟ್ಟಲ್ಲ ಕಣವ ದೇವಸ್ಥಾನಕ್ಕಿಂತ ಬೇರೆ ಹೇಳ್ತಾ ಇದ್ದೀರಾ 100 ರೂಪಾಯಿ ಕಮ್ಮಿ ಮಾಡ್ಕೊಂಡು 900 ರೂಪಾಯಿ ಕೊಡವ ಅದೆಲ್ಲ ಆಗಕ್ಕಿಲ್ಲ 800 ರೂಪಾಯಿ ಕೇಳ್ದ ತಾನೆ ಕೊಡ್ತೀಯಾ ಕೊಡು ಇಲ್ಲ ಅಂದ್ರೆ ಒಯ್ತಾ ಇರು ಏನವ ಅಷ್ಟೊಂದು ಚೌಕಾಸಿ ಮಾಡ್ತೀರಾ ಸರಿ ಕೊಡವ ತಗೊಳವ ಸರಿ ಕಣವ ದುರ್ಗಾ ಭಾವನಾ ಬರ್ರವ
ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ, ಲೇಟ್ ಆಗಿ ಬಂದು ಲೇಟ್ ಆಗೋಯ್ತು ಅಂದ್ರೆ ಏನರ್ಥ? ಲೀಲಾ, ಲೇಟ್ ಆಗಿ ಬಂದಿದ್ದಕ್ ತಾನೆ ಅವಳು ಸಾರಿ ಕೇಳ್ತಾ ಇರೋದು. ಅದನ್ ಬಿಟ್ಟು ಇನ್ನೇನ್ ಹೇಳಕ್ಕಾಯ್ತದೆ? ಅದ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಹೆಂಗೆ? ಸರಿ ಬಿಡಕ್ಕ, ನಿಮ್ಗೆ ಮನೆಯವ್ರನ್ನ ಬಿಟ್ಟು ಅವರಿಬ್ರು ಏನ್ ಹೇಳಿದ್ರು ಸರಿನೇ, ಬಿಡಿ ಹೋಗ್ಲಿ. ಈಗ ಮಾತ್ ನಿಲ್ಸಿ, ಆಗೋ ಕೆಲ್ಸ ನೋಡುವ. ಬನ್ರವ. ಬೆಂಕಿ ಅಮ್ಮಿ ಹೂ ಒಳಕ್ಕಿಡಪ್ಪ, ಒಳಕ್ಕಿಡು. ಹುಸಾರ್ ಕಳ್ಳ, ಹುಸಾರ್ ಕಂಡ್ಲ. ಆಹಾ, ಎಲ್ಲ ಬಂದಾಯ್ತಲ್ಲ, ಲಾಡಿಸ್ ಎಲ್ಲ ಗಾಡಿ ಎತ್ತಿ. ಮಾವಾ, ಅಯ್ಯೋ ಮಾಂಸು, ಅದು ಲಾಡಿಸ್ ಅಲ್ಲ ಲೇಡೀಸು. ಹಾ, ಅದೇ ಅದೇ ಅದೇ, ಎಲ್ಲ ಹತ್ತಿ ಎಲ್ಲ ಹತ್ತಿ. ಪೇಪರ್ ಲೈತಗೆ ಹತ್ಕಳಿ ಹತ್ಕಳಿ. ಲೀಲಾ, ಕಮಲಾ, ಹಾ ಹತ್ತಿ ಹತ್ತಿ ಹತ್ಕಳಿ. ನಡಿ ರಮಣ, ನೀವು ನೋಡ್ರಿ. ದುರ್ಗಾ, ನೀನ್ ಇಲ್ಲೇ ಕುಂತ್ಕೊಳ್ಳವ. ಅಶು ಮೇಡಮ್, ನಾನು ಹಿಂದೆನೆ ಕೂತ್ಕೋತೀನಿ, ಪರವಾಗಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನೀ ಇಲ್ಲೇ ಕುಂತ್ಕೋ. ಮೇಡಮ್, ನಡೀರಿ ಬಸ್ಸು, ಬೇಗ ಬೇಗ ಮುಂದಕ್ಕೆ. ಡ್ರೈವರ್ ಅಣ್ಣ, ಎಲ್ರು ಬಂದಾಯ್ತು, ನಡೀರಿ ನಡೀರಿ. ರೈಟ್ ರೈಟ್. ಅಮ್ಮ, ನೀವ್ ಹೇಳ್ದಂಗೆ ಹೂವಮ್ಮನ್ ವೇಷದಲ್ಲಿ ನೀವ್ ಹೇಳಿದ ಅಡ್ರೆಸ್ ಬಂದಿದ್ದೀನಿ. ಹೌದಾ, ವೆರಿ ಗುಡ್. ಏನಾದ್ರೂ ವಿಷಯ ಸಿಕ್ತಾ? ಅವಳು ನೋಡ್ದ್ಯಾ? ನೀ ಫೋಟೋದಲ್ಲಿ ತೋರಿಸಿದ್ರಲ್ಲಮ್ಮ ದುರ್ಗಾ ಭವನ, ಅವರಿಬ್ರು ದೊಡ್ಡ ಮನೆಯವ್ರ ಜೊತೆಲಿ ಮನೆ ದೇವ್ರಿಗೆ ಹೋಗ್ತಾವ್ರೆ. ಹೌದಾ, ಅವರು ಮನೆ ದೇವ್ರಿಗೆ ಎಲ್ಲಿಗೆ ಹೋಗ್ತಾರೆ ಅಂತ ವಿಚಾರಿಸ್ದ್ಯಾ? ಕೇಳ್ದೆ ಕಣಮ್ಮ, ಮಂಡ್ಯದ ಹತ್ರ ಗಂಗಮ್ಮನ್ ದೇವಸ್ಥಾನ ಅಂತ ಹೇಳಿದ್ರು. ಸರಿ ಕಣೆ, ಒಳ್ಳೆ ಕೆಲಸ ಮಾಡ್ದೆ. ಹಾ, ಈ ಕಡೆ ಬಂದಾಗ ಮನೆ ಕಡೆ ಬಂದು ಹೋಗು, ದುಡ್ಡು ಕೊಟ್ಟು ಕಳಿಸ್ತೀನಿ. ಏ ಹೂ ತರದ್ ಮರಿ ಬೇಡ, ಹಂಗೆ ಇಡ್ತೀನಿ ಇಡ್ತೀನಿ. ಸಿದ್ಧ ಹೇಳು ಮಮ್. ಆ ಸಿಲ್ವರು ಮತ್ತೆ ಆ ಗೋಲ್ಡು, ಅದ್ಯಾರು ಮನೆಗಿದ್ದಾರಲ್ಲ ಅವರೆಲ್ಲ ಮನೆ ದೇವ್ರ ಪೂಜೆಗೆಂತ ಅದೆಲ್ಗೋ ಹೋಗ್ತಿದಾರಂತೆ ಕಣ. ಏ ಸೂಪರ್ ಮಮ್, ಅಡ್ರೆಸ್ ಗೊತ್ತಾದ್ರೆ ಹೇಳು, ಈಗಲೇ ಹೋಗಿ ಎತ್ತಾಕೊ ಬಂದ್ಬಿಡ್ತೀನಿ. ಏಯ್ ಬೇಡ ಬೇಡ, ನೀನೇನು ಹೋಗದ್ ಬೇಡ. ಆಮೇಲೆ ಆ ದುರ್ಗ ನೀನಾದ್ರೂ ನೋಡಿದ್ರೆ ಅಷ್ಟೇ, ಕರ್ಮ ಕಾಂಡ ಕಥೆನ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾಳಷ್ಟೇ, ಅದಕ್ಕೆ ನಾನೇ ಹೋಗ್ಬರ್ತೀನಿ. ನೀನ್ ಹೋಗಿ ಏನ್ ಮಾಡ್ತೀಯ ಮಾವ್? ಕರ್ಮ ಕಾಂಡ ಮರೆಯ, ನಿನಗೆ ಹಾಕೋ ಅದೆಲ್ಲ. ನಿನಗೇನು, ಅವಳು ಮನೆಗೆ ಬರಬೇಕು, ನೀನು ಅವಳಿಗೆ ತಾಳಿ ಕಟ್ಟಬೇಕು, ಅವಳು ದುಡ್ಡೆಲ್ಲ ನಂದಾಗ್ಬೇಕು ಅಲ್ವಾ? ಅಷ್ಟು ನಾನು ಮಾಡಿ ತೋರಿಸ್ತೀನಿ. ಮತ್ ನಾನೇನ್ ಮಾಡ್ಲಿ ಇಲ್ಲಿ? ನೀನು ಒಂದು ಕಾರ್ ಬುಕ್ ಮಾಡು, ನನಗೆ ಅಲ್ಲಿ ಏನಾದ್ರೂ ನಿನ್ನ ಅವಶ್ಯಕತೆ ಇತ್ತು ಅಂದ್ರೆ ಫೋನ್ ಮಾಡ್ತೀನಿ ಬರುವಂತೆ. ಸರಿ ಸರಿ ಅಂತೇಳಿ ಇಲ್ಲೇ ಕುತ್ಕೊಂಡಿದ್ಯಲ್ಲೋ, ಫೋನ್ ತೆಗೆದು ಬುಕ್ ಮಾಡು, ನಾನು ರೆಡಿಯಾಗಿ ಬರ್ತೀನಿ. ಕರ್ಮ ಕಾಂಡ ನೆಟ್ಟಗೊಂದು ಕೆಲಸನೂ ಮಾಡೋದಿಲ್ಲ, ಆ ಯೋಗ್ಯ ತಂದು.